ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕೆಲವೊಮ್ಮೆ ನಾವು ಸೆಲೆಬ್ರಿಟಿಗಳು ಅಂದ್ಕೊಂಡ್ರೆ ಅಥವಾ ಸೆಲೆಬ್ರಿಟಿಯವರ ಕುಟುಂಬದವರು ಅಂದ ತಕ್ಷಣ ಅವ್ರಿಗೇನು ಬಿಡಪ್ಪ, ಅವ್ರು ಆರಾಮಾಗಿರ್ತಾರೆ ಅಂತ ಅಂದ್ಕೊತೀವಿ. ಆದರೆ ಧ್ರುವ ಸರ್ಜಾ ಅವರ ಪತ್ನಿ ಪ್ರೇರಣಾ ಅದೆಲ್ಲದಕ್ಕಿಂತ ವಿಭಿನ್ನ ಅಂತ ಹೇಳಬಹುದು. ಮದುವೆಯಾಗಿ ಎರಡು ಮುದ್ದಾದ ಮಕ್ಕಳ ತಾಯಿಯಾಗಿದ್ದರೂ ಈಗಲೂ ಕೂಡ ಅವರು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅಂತ ಹೇಳಿ ಈಗಲೂ ತಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಪತಿಯಿಂದ ಯಾವುದೇ ರೀತಿಯ ತಂಟೆ ತಕರಾರು ಇಲ್ಲ. ಹೀಗಾಗಿ ಪತ್ನಿ ಪ್ರೇರಣಾ ಮದುವೆ ಆದ ಮೇಲೂ ಕೂಡ ಕೆಲಸಕ್ಕೆ ಹೋಗಲು ಯಾವುದೇ ರೀತಿಯ ತೊಂದರೆಗಳನ್ನು ಧ್ರುವ ಸರ್ಜಾ ನೀಡ್ತಾ ಇಲ್ಲ. ಹಾಗಾದರೆ ಪ್ರೇರಣಾ ಅವರು ಮಾಡ್ತಿರ್ತಕ್ಕಂಥ ಕೆಲಸವಾದರೂ ಏನು, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಧ್ರುವ ಹಾಗೂ ಪ್ರೇರಣಾ ದಂಪತಿಗಳ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮ್ಮ ಮೊಬೈಲನ್ನು ತಲುಪ್ತಾ ಹೋಗುತ್ತೆ. ಹೌದು, ಸ್ಟಾರ್ ನಟನ ಪತ್ನಿಯಾಗಿದ್ದರೂ ಕೂಡ ಈಗಲೂ ಪ್ರೇರಣಾ ಅವರು ಹೊರಗಡೆ ಹೋಗಿ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಅವರ ಸ್ವಾಭಿಮಾನವೇ ಮುಖ್ಯ ಕಾರಣ ಅಂತ ಹೇಳಬಹುದು. 2019 ಲವ್ ಮ್ಯಾರೇಜ್ ಆದಂತಹ ಈ ಇಬ್ಬರು ಜೋಡಿಗಳು ಇದೀಗ ಬಹಳ ಅದ್ಧೂರಿಯಾಗಿ ಸಂಪೂರ್ಣ ಸುಖಿ ಜೀವನವನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳಬಹುದು. ಬಾಲ್ಯದಿಂದ ಪ್ರೀತಿಸುತ್ತಿದ್ದಂತಹ ಯುವತಿಯನ್ನೇ ಧ್ರುವ ಸರ್ಜಾ ಕೈ ಹಿಡಿತಾರೆ. ಧ್ರುವ ಸರ್ಜಾ ಪತ್ನಿ ಪ್ರೇರಣಾ ಶಂಕರ್ ಅವರಿಗೆ ಸಿನಿಮಾ ಬಗ್ಗೆ ಅಷ್ಟಾಗಿ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಅವರು ಕ್ಯಾಮ್ರಾ ಮುಂದೆ ಬರೋದು ಕೂಡ ಅಷ್ಟಕ್ಕಷ್ಟೇ ಅಂತ ಹೇಳಬಹುದು. ಇನ್ನು ಧ್ರುವ ಸರ್ಜಾ ಹಾಗೂ ಪ್ರೇರಣಾ ದಂಪತಿಗೆ ರುದ್ರಾಕ್ಷಿ ಹಾಗೂ ಹಯಗ್ರೀವ ಎಂಬ ಇಬ್ಬರು ಮುದ್ದಾದ ಹೆಣ್ಣು ಮತ್ತು ಗಂಡು ಮಗುವಿದೆ. ಈಗ ಹೆಣ್ಣು ಮತ್ತು ಗಂಡು ಮಗುವಿಗೆ ಜನ್ಮ ನೀಡಿರ್ತಕ್ಕಂಥ ಪತ್ನಿ ಪ್ರೇರಣಾ ಅವರು ಮತ್ತೆ ತಮ್ಮ ಉದ್ಯೋಗವನ್ನು ಆರಂಭಿಸಿದ್ದಾರೆ. ಹೌದು, ಧ್ರುವ ಸರ್ಜಾ ಅವರಿಗೆ ದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಪತ್ನಿ ಪ್ರೇರಣಾ ಅಂತ ಹೇಳಬಹುದು. ತಮ್ಮ ಜೀವನದ ಆಗು ಹೋಗುಗಳ ಬಗ್ಗೆ ಪತ್ನಿ ಪ್ರೇರಣಾ ಅವರ ಒಟ್ಟಿಗೆ ಆಗಾಗ ಹಂಚಿಕೊಳ್ತಾ ಇರ್ತಾರೆ. ಇನ್ನು ಪತ್ನಿ ಪ್ರೇರಣಾ ಅವರು ಕೂಡ ಅಷ್ಟೇ ಮುದ್ದಾಗಿ ಎಲ್ಲವನ್ನ ಬೋಲ್ಡ್ ಆಗಿ ತೆಗೆದುಕೊಳ್ತಾ ಪತಿಯ ಸಾಧನೆಯ ಹಿಂದಿನ ಶಕ್ತಿಯಾಗಿ ನಿಂತಿದ್ದಾರೆ. ಇಷ್ಟೆಲ್ಲ ಆಗಿರ್ತಕ್ಕಂಥ ಪ್ರೇರಣಾ ಅವರು ವೃತ್ತಿಯಲ್ಲಿ ಪ್ರೊಫೆಸರ್. ಹೌದು, ಮದುವೆಗೂ ಮೊದಲಿನಿಂದಲೇ ಖಾಸಗಿ ಕಾಲೇಜು ಒಂದರಲ್ಲಿ, ಬೆಂಗಳೂರಿನ ಖಾಸಗಿ ಕಾಲೇಜು ಒಂದರಲ್ಲಿ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ಈಗಲೂ ಕೂಡ ಅದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಇದಕ್ಕೆ ಅಲ್ವಾ ಹೇಳೋದು, ಯಾವುದೇ ಹಮ್ಮು ಬಿಮ್ಮು ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೆಲಸ ಯಾವುದಾದ್ರೂ ನಮಗೆ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಹೋಗಬಹುದು ಅಂತ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.